ಯುಕೆಜಿಯಿಂದ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಒಂದೇ ಸ್ಕೂಲ್. ಸ್ಕೂಲಲ್ಲಿರೋ ಎಲ್ಲಾ ಟೀಚರ್ಸ್, ಸ್ಟೂಡೆಂಟ್ಸ್, ನಮ್ಮ ಕ್ಲಾಸ್ ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್, ಕೊನೆಗೆ ವಾಚ್ಮನ್, ಎಲ್ಲರೂ ಪರಿಚಯ. ಒಂದಿನ ನಾನು ಮಿಸ್ ಮಾಡಿದೆ, ಲೇಟ್ ಆಗಿ ಹೋಗಿ ನಮ್ಮ ಪ್ರಿನ್ಸಿಪಲ್ ಹತ್ರ ಓದೇ ತಿಂತಾ ಇದ್ದೆ. ಮನೇಲಿ ಎಷ್ಟು ಫ್ರೀಡಮ್ ಇರೋದು ಅಷ್ಟೇ ಫ್ರೀಡಮ್ ಸ್ಕೂಲಲ್ಲಿ. ಲಿಟ್ರಲಿ ಅಷ್ಟು ವರ್ಷ ಇದ್ದು ಎಲ್ಲಾ ಚೆನ್ನಾಗಿದೆ ಅನ್ಕೊಳ್ಳೋ ಟೈಮ್ಗೆ ಸೆವೆಂತ್ ಇಂದ ಏತ್ ಗೆ ಸ್ಕೂಲ್ ಚೇಂಜ್. ದಟ್ ವಾಸ್ ದ ಫಸ್ಟ್ ಲಾಸ್ಟ್ ಡೇ ಆಫ್ ಮೈ ಲೈಫ್. ಓಕೆ, ಸ್ಕೂಲ್ ಚೇಂಜ್ ಆಯ್ತು, ಟೆಂತ್ ವರ್ಗೂ ಇನ್ನೊಂದು ಸ್ಕೂಲ್ ಅಡ್ಜಸ್ಟ್ ಆಗ್ತಾ ಇಷ್ಟಾನೂ ಆಯ್ತು. ಅಂಡ್ ಅಗೇನ್ ಕಮ್ಸ್ ದ ಲಾಸ್ಟ್ ಡೇ. ಈ ಸಲ ಇಟ್ಸ್ ನಾಟ್ ಜಸ್ಟ್ ಸ್ಕೂಲ್ ಚೇಂಜ್, ಊರು ಕೂಡ ಚೇಂಜ್ ಆಯ್ತು. ಬೆಂಗಳೂರಲ್ಲಿ ಇದ್ದವನು ಚಿಕ್ಕಬಳ್ಳಾಪುರಕ್ಕೆ ಬಂದೆ. ಬೆಂಗಳೂರು ಬಿಡುವಾಗ ಸ್ಕೂಲ್ ಕೊನೆ ದಿನ, ವೇರ್ ದ ಮೋಸ್ಟ್ ಪೇನ್ಫುಲ್. ಇಲ್ಲಿಗೆ ದ ಲಾಸ್ಟ್ ಡೇ ಆಫ್ ಲೈಫ್ ಕೊನೆ ಆಗಿಲ್ಲ, ದೋಸ್ ವೇರ್ ದ ಬಿಗಿನಿಂಗ್. ಅದಾದ್ಮೇಲೆ 12th ಪಾಸ್, ಬಿ ಪಾಸ್ ಪೇನ್ ಕೊಟ್ರು. ಬಟ್ ಹಿಯರ್ ಕಮ್ಸ್ ದ ಮೋಸ್ಟ್ ಮೆಮೊರಬಲ್ ಅಂಡ್ ಪೇನ್ಫುಲ್ ಲಾಸ್ಟ್ ಡೇ ಆಫ್ ಮೈ ಲೈಫ್. ಹೊಸದಾಗ ಒಂದು ಕೆಲ್ಸಕ್ಕೆ ಸೇರಿ ಫಸ್ಟ್ ಡೇ ಇಂದ ಕೊಲೀಗ್ಸ್ ಜೊತೆ ಮಿಂಗಲ್ ಆಗ್ತಾ ಆ ಕೊಲೀಗ್ಸ್ ಫ್ರೆಂಡ್ಸ್ ಆಗ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ, ಕಷ್ಟ ಸುಖ ಹಂಚ್ಕೊಳ್ಳೋರು ಆಗ್ತಾರೆ. ದೋಸ್ ಕೊಲೀಗ್ಸ್ ಮೇಕ್ಸ್ ಲೈಫ್ ಈಸಿಯರ್ ಅಂಡ್ ಬ್ಯೂಟಿಫುಲ್ ಆಟ್ ಯುವರ್ ವರ್ಕ್ ಸ್ಪೇಸ್. ನಂಗೂ ಆ ರೀತಿ ಕೆಲವು ಕೊಲೀಗ್ಸ್ ಸಿಕ್ಕಿದ್ರು, ಎಲ್ಲ ಚೆನ್ನಾಗೇ ಇತ್ತು, ಲೈಫ್ ವಾಸ್ ಸೋ ಗುಡ್. ಚೆನ್ನಾಗಿದೆ ಅಂದ್ಮೇಲೆ ಒಂದು ಟ್ವಿಸ್ಟ್ ಅಂತೂ ಬರಲೇಬೇಕಲ್ವಾ. ದೆನ್ ಕಮ್ಸ್ ದ ಲಾಸ್ಟ್ ಡೇ ಅಗೇನ್. ಆಫೀಸ್ಗೆ ಕೊನೆ ದಿನ ಹೋದ, ಯಾರ ಮುಖದಲ್ಲೂ ನಗು ಇಲ್ಲ, ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಟೈಮ್ ಹೋಗ್ತಾ ಹೋಗ್ತಾ ಎಮೋಷನಲ್ ಆಗ್ತೀವಿ, ನಾಳೆಯಿಂದ ಒಬ್ಬರನ್ನ ಒಬ್ರು ನೋಡಲ್ಲ ಅನ್ನೋದು ತುಂಬಾ ಬೇಜಾರಾಗುತ್ತೆ. ಈ ಫೇವರೇಟ್ ಕೊಲೀಗ್ ಇನ್ನೊಂದು ವರ್ಕ್ ಸ್ಪೇಸ್ ಅಲ್ಲಿ ಇರೋಲ್ಲ ಅನ್ನೋದು ಸ್ಕೂಲ್ ಇಂದ ಸ್ಕೂಲ್ ಚೇಂಜ್ ಆದಾಗ ಕ್ಲೋಸ್ ಫ್ರೆಂಡ್ ನ ಮಿಸ್ ಮಾಡ್ಕೊಂಡಷ್ಟು ನೋವು ಕೊಡುತ್ತೆ. ಹಲವರು ಮಾತುಗಳು ತಲೆಯಲ್ಲಿ ಇದ್ರು, ನನ್ನ ಫೇವರೇಟ್ ಕೊಲೀಗ್ ಕೊನೆ ಕೊನೆಯಲ್ಲಿ ಒಂದು ಮಾತಂದ, ನಾಳೆ ನಾನು ಬರ್ತೀನಿ, ಈ ಚೇರ್ ಖಾಲಿ ಇರುತ್ತೆ, ನೀನು ಇರಲ್ಲ, ಹೆಂಗಿರ್ಬೇಕು ಅಂದ. ದಟ್ ಲಾಸ್ಟ್ ಡೇ ವಾಸ್ ಸೋ ಮೆಮೊರಬಲ್ ಅಂಡ್ ದ ಮೋಸ್ಟ್ ಪೇನ್ಫುಲ್ ವಿಚ್ ಐ ಚೆರಿಷ್ ಆಲ್ ಮೈ ಲೈಫ್. ಕೊನೆಗೂ ಲಾಗ್ಔಟ್ ಮಾಡಿ ಹೊರಡೋ ಟೈಮ್ಗೆ ಜೋರ್ ಮಳೆ, ಎಲ್ಲರೂ ಸೆಂಡ್ ಆಫ್ ಕೊಟ್ಟು ನಾನು ಆಫೀಸ್ ಬಿಟ್ಟರು ಮಳೆ ನಿಲ್ಲಿಲ್ಲ. ದಟ್ ಡೇ ವಾಸ್ ದ ಮೋಸ್ಟ್ ಸಿನಿಮ್ಯಾಟಿಕ್ ವಿಚ್ ಹ್ಯಾಪೆಂಡ್ ಇನ್ ರಿಯಲ್ ಲೈಫ್. ನಿಮ್ಮ ಲಾಸ್ಟ್ ಡೇಸ್ನ ಕಮೆಂಟ್ ಮಾಡಿ.